ಸ್ಟ್ರಾಟಜಿ ಮಾಧ್ಯಮದ ಮುಂದೆ ಹೇಳಕ್ಕಾಗ್ತದ? ಇವತ್ತು ಮಾಚಳ್ಳಿನಲ್ಲಿ ನಡೆದಾಡುವ ದೇವರು ಅಂತೇಳಿ ನಾವೇನು ನಮ್ಮ ಆರಾಧ್ಯ ದೈವ ಶಿವಕುಮಾರ್ ಮಹಾಸ್ವಾಮೀಜಿಗಳ ಒಂದು ಪ್ರತಿಮೆ ಅನಾವರಣ ಇದೆ. ದೊಡ್ಡ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ ನಮ್ಮ ಇಂದ್ರೇಶ್ ಅವರು. ತಮಗೆಲ್ಲ ತಿಳಿದಿರೋ ಹಾಗೆ ನಾಳೆ ದಿನ ಮಂಡ್ಯ ಜಿಲ್ಲೆಯ ಯುವ ಸಮಾವೇಶ ಮಂಡ್ಯ ನಗರದಲ್ಲಿರ್ತಕ್ಕಂಥ ಮೈ ಶುಗರ್ ಫ್ಯಾಕ್ಟ್ರಿ ಆವರಣದಲ್ಲಿ ಬೃಹತ್ ಯುವ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು, ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ನಾರಾಯಣಗೌಡರು, ಪಕ್ಷ ಅಧ್ಯಕ್ಷ ಆಗಿರ್ತಕ್ಕಂಥ ಉಮೇಶ್ ಅವರು, ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಒಗ್ಗಟ್ಟಾಗಿ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂಥೇಳಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರನ್ನು ಸೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೆ ವಿಶ್ವಾಸ ಇದೆ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತದೆ. ಸರ್, ಟಿಕೆಟ್ ಆಕಾಂಕ್ಷಿಗಳು ಮುಖಂಡರುಗಳನ್ನ ಸಭೆ ಕರೆದಿದ್ರಿ, ಅಂದ್ರೆ ಸ್ಪೆಷಲ್ ಆಗಿ ಜವಾಬ್ದಾರಿಯನ್ನು ತಗೊಂಡಿದ್ರೆ ಸರ್, ಹಳೆ ಮೈಸೂರು ಭಾಗ ಪ್ರಮುಖವಾಗಿ ಮಂಡ್ಯದ್ದೇನದು? ಆಕಾಂಕ್ಷಿಗಳು ಸಭೆ ಕರೆದಿಲ್ಲ, ಕಾರ್ಯಕ್ರಮ ಯಶಸ್ವಿಯಾಗೋ ನಿಟ್ಟಿನಲ್ಲಿ ಎಲ್ಲ ಹಿರಿಯರನ್ನು ಕರೆದು ಎಲ್ಲರ ಜೊತೆ ಸಮಾಲೋಚನೆ ಮಾಡಿದ್ದೇನೆ. ಕಾರ್ಯಕ್ರಮ ಯಶಸ್ವಿ ನಿಟ್ಟಿನಲ್ಲಿ ಎಲ್ಲ ಸಭೆಯನ್ನು ಮಾಡಿದ್ದೇನೆ. ಇದೆಲ್ಲವೂ ಕೂಡ ಮಂಡ್ಯ ಜಿಲ್ಲೆ ಜನ ತೀರ್ಮಾನ ಮಾಡ್ತಕ್ಕಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಮಂಡ್ಯ ಜಿಲ್ಲೆಯ ಜನತೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಬಗ್ಗೆ ಬೇಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಬಗ್ಗೆ ಒಂದು ಭರವಸೆ ಏನು ನಿರ್ಮಾಣ ಆಗಿದೆ, ಅದರಲ್ಲೂ ಕೂಡ ಕೆ ಆರ್ ಪೇಟೆ ಚುನಾವಣೆ ಗೆದ್ದ ನಂತರ ಈ ಒಂದು ಕೆ ಆರ್ ಪೇಟೆ ಗೆಲುವು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ನಮಗೆ ಶಕ್ತಿನ ಕೊಡ್ತದೆ ಅನ್ನೋ ವಿಶ್ವಾಸ ನಮಗೆಲ್ಲರೂ ಕೂಡ ಇದೆ.